ಪ್ರಣವ್ ಲೋಶನ್ ಅಲ್ಲಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ 10 ಗಂಟೆ ಆಗಿದೆ. ಇವಾಗ ನಾನು ಬ್ಲಾಗ್ ಅನ್ನ ಶುರು ಮಾಡಿದೀನಿ. ಸೊ ಇವತ್ತಿಂದು ಬ್ಲಾಗ್ ಬಂದ್ಬಿಟ್ಟು ಟ್ರಾವೆಲ್ ಬ್ಲಾಗ್ ಇದೆ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾವು 3 ಜನ ಅಷ್ಟೇ ಟ್ರಾವೆಲ್ ಮಾಡ್ತಾ ಇರೋದು. ಪ್ರತಿದಿನ 7:30 ಮನೆಯಿಂದ ಹೊರಡಬೇಕು, ಅಲ್ಲಿ ಬಂದ್ಬಿಟ್ಟು 5:30 ಟ್ರೈನ್ ಇರೋದು. ಸೊ ತುಂಬಾ ಟ್ರಾಫಿಕ್ ಇರುತ್ತೆ, ಹಾಗಾಗಿ ಮನೆಯಿಂದ ಸ್ವಲ್ಪ ಆದಷ್ಟು ಬೇಗನೆ ಹೊರಡಬೇಕು. ಸೊ ಅದಕ್ಕೆ ಇವತ್ತು ಬೇಗ ಬೇಗ ಎದ್ದುಬಿಟ್ಟು ಎಲ್ಲ ಕೆಲಸನ ಬೇಗ ಬೇಗ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬ್ಯಾಗ್ ಪ್ಯಾಕ್ ಮಾಡಿಟ್ಟಿದ್ದೀನಿ ರಾತ್ರಿನೇ. ಸೊ ಇವಾಗ ಜಸ್ಟ್ ಬರೀ ಅಡುಗೆ ಮಾಡ್ಕೋಬೇಕು. ಹಾಗೆ ಈ ಕಡೆ ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಸೊ ಇವತ್ತು ಉಪ್ಪಿಟ್ಟು ತಿಂಡಿ ಓಕೆನಾ? ಐ ಡೋಂಟ್ ಲೈಕ್ ಉಪ್ಪಿಟ್ಟು. ಇವತ್ತೊಂದಿನ ಅಷ್ಟೇ, ಯಾಕಂದ್ರೆ ಊರಿಗೆ ಹೋಗೋದ್ರಿಂದ ನಾನು ಏನು ಜಾಸ್ತಿ ತರಕಾರಿ ಏನು ತಂದೆ ಇಲ್ಲ. ಫ್ರಿಡ್ಜ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ, ಏನು ತರಕಾರಿನೇ ಇಲ್ಲ. ಸೊ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅದನ್ನ ಹೋಗ್ಬಿಟ್ಟು ತರಕಾರಿ ತಗೊಂಡ್ಬರ್ಬೇಕು ಅಷ್ಟೇ. ಸೊ ನನ್ನ ಮಗಳಿಗೆ ಇವತ್ತು ಮನೆ ಊಟ ಬೇಡಂತೆ. ಸೊ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಸೊ ನೋಡೋಣ, ಅವರಪ್ಪ ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಓಕೆ, ಇಲ್ಲ ಅಂದ್ರೆ ಹೋಗ್ಬಿಟ್ಟು ತರಕಾರಿ ತಗೊಂಡು ಬಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ಪ್ಯಾಕ್ ಮಾಡಿ ತಗೊಂಡು ಹೋಗಬೇಕು. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಟ್ರಾವೆಲ್ ವ್ಲಾಗ್ ಇರುತ್ತೆ. ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಹಾಗೆ ನಾನು ಇನ್ನೂ ಹೊರಗಡೆ ಹೋಗಿ ಬರ್ಬೇಕು, ಸ್ವಲ್ಪ ಸ್ನ್ಯಾಕ್ಸ್ ಈ ತರ ತಗೊಂಡ್ಬರ್ಬೇಕು. ಈ ಸತಿ ಡಿ ಮಾರ್ಟ್ ಕೂಡ ಹೋಗ್ಲಿಲ್ಲ, ಆಲ್ಮೋಸ್ಟ್ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಒಂದು 2-3 ತಿಂಗಳು ಆಯ್ತು ಅನ್ಸುತ್ತೆ. ಸೊ ಹೋಗೇ ಇಲ್ಲ ನಾನು, ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅಲ್ಲಿ ಊರಲ್ಲಿ ಅಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಏನು ಸಿಗೋದಿಲ್ಲ. ಸೊ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕು, ಹಾಗಾಗಿ ನಾನು ಆದಷ್ಟು ಇಲ್ಲಿಂದಾನೆ ಎಲ್ಲ ಸ್ನ್ಯಾಕ್ಸ್ ತಗೊಂಡು ಹೋಗ್ತೀನಿ, ಮತ್ತೆ ಸ್ವಲ್ಪ ಮಸಾಲ ಪೌಡರ್ಗಳೆಲ್ಲ ತಗೊಂಡು ಹೋಗ್ತೀನಿ. ಸೊ ನೋಡೋಣ ನಮ್ದು ಊರಲ್ಲಿ ಹೋದಾಗ ನಮ್ದು ರುಟೀನ್ ಹೇಗಿರುತ್ತೆ. ಸೊ ಅಲ್ಲಿದೆಲ್ಲ ರೆಸಿಪೀಸ್ ಎಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತೀನಿ. ಲಾಸ್ಟ್ ಟೈಮ್ ಹೋದಾಗ ನಾವು ಏನು ಶೂಟ್ ಮಾಡ್ಕೊಳ್ತಾ ಇರ್ಲಿಲ್ಲ, ಆದ್ರೆ ಈ ಸರ್ತಿ ಪ್ಲಾನ್ ಮಾಡಿದೀವಿ ಏನಾದ್ರೂ ರೆಸಿಪೀಸ್ಗೆಲ್ಲ ಮಾಡ್ಸೋಣ ನಮ್ಮ ಅಮ್ಮನ ಕೈಲಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತಲ್ಲ. ಸೊ ನಮ್ ಕಡೆ ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಒಂದೊಂದರ ಪದ್ಧತಿ ಇರುತ್ತೆ. ಸೊ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಯಾವ ತರ ಅಡುಗೆಗಳನ್ನ ಮಾಡ್ತಾರೆ, ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ಪ್ಲಾನ್ ಮಾಡಿದ್ದೀನಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು, ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಯಾವ ತರ ಸಿಚುವೇಶನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ನಾನು ಯಾವ ಥರ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತೀನಿ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ಥರದ್ದು ಡ್ರೈ ಫ್ರೂಟ್ಸ್ ಪೌಡರನ್ನು ಹೊರಗಡೆಯಿಂದ ಹೋಗಿ ತೊಗೊಬರೋಕ್ಕಿಂತ ಮನೆಯಲ್ಲಿನೂ ಆರಾಮಾಗಿ ಮಾಡ್ಕೋಬೋದು. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ನಿಮಗೆ, ಬೇಗನೆ ಆಗುತ್ತೆ. ಮತ್ತು ನಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಎಷ್ಟೆಷ್ಟು ಬೇಕು ಅದ್ರದ್ದು ಕ್ವಾಂಟಿಟಿ ಕೂಡ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹೊರಗಡೆಯಿಂದ ಹೋಗಿ ತೊಗೊಂಡು ಬಂದರೆ ನಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ ಗೊತ್ತಾಗೋದಿಲ್ಲ, ಮತ್ತು ಅದ್ರದ್ದು ಕ್ವಾಂಟಿಟಿ ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲಿನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಕ್ವಾಂಟಿಟಿಯಲ್ಲಿನೇ ಮಾಡ್ತೀನಿ ನಾನು, ಒಂದು 15-20 ದಿವಸಕ್ಕೆ ಅಷ್ಟೇ ಅದು ಪೌಡರ್ ಆಗಬೇಕು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನು ಮಾಡಿಡೋದಿಲ್ಲ ನಾನು, ಮತ್ತು ಬೇಕಂದರೆ ಮತ್ತೆ ಇನ್ನೊಂದು ಸರ್ತಿ ಮಾಡ್ಕೋತೀನಿ. ತುಂಬ ದಿವಸದಿಂದ ನಾನು ಅನ್ಕೋತಾ ಇದ್ದೆ, ಸೊ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಅದನ್ನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಸರಿ ಈ ಟೈಮಲ್ಲಿ ಮಾಡ್ಕೋಬೇಕಾದ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಕರೆಕ್ಟ್ ಟೈಮಲ್ಲಿ ನಂದು ಕೂಡ ಪೌಡರ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಪೌಡರನ್ನು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು, ಹಾಲಲ್ಲಿ ಹಾಕೋಬೋದು, ಮಿಲ್ಕ್ ಶೇಕ್ ಮಾಡಬೇಕಾದ್ರೂ ಕೂಡ ಹಾಕೋಬೋದು, ಅಥವಾ ನೀವು ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಕಲಿಸ್ತೀರಾ ನೋಡಿ ಆ ಟೈಮಲ್ಲಿ ಕೂಡ ಒಂದು 2-3 ಟೀಸ್ಪೂನ್ ಅಷ್ಟು ನೀವು ಹಾಕೋಬೋದು. ಸುಮಾರು ರೆಸಿಪಿಯಲ್ಲಿ ಎಲ್ಲ ಕೂಡ ನೀವು ಪೌಡರನ್ನು ಯೂಸ್ ಮಾಡ್ಬೋದು. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಅಂದರೆ ಮಿಲ್ಕ್ ಶೇಕ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊ ಮಕ್ಕಳಿಗೆ ನಾವು ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಗೆ ತಿನ್ನೋ ಅಂತ ಅಂದರೆ ಅವರು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಅದಕ್ಕೆ ನಾನು ಈ ಥರದ್ದು ಪೌಡರನ್ನು ಸ್ವಲ್ಪ ಕ್ವಾಂಟಿಟಿಲೇ ಮಾಡಿಬಿಟ್ಟು ಎಲ್ಲದಕ್ಕೂ ಕೂಡ ಹಾಕ್ತಾ ಇರ್ತೀವಿ. ಸೊ ಇದು ಪೌಡರ್ ಅಂತೂ ನನ್ನ ಮಗನಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಅವನಿಗೆ ಎಲ್ಲದಕ್ಕೂ ಕೂಡ ಮಮ್ಮಿ ಇದು ಹಾಕಿಕೊಡು ಅಂತ ಹೇಳ್ತಾ ಇರ್ತಾನೆ. ಮಕ್ಕಳು ತುಂಬ ಚಿಕ್ಕವರಿದ್ದಾಗ ನಾನು ರಾಗಿ ಮತ್ತು ಎಲ್ಲ ಥರದ್ದು ಕಾಳೆತೆಲ್ಲ ಹಾಕಿಬಿಟ್ಟು ಮಾಡ್ತಾ ಇದ್ದೆ, ಆದರೆ ಇವಾಗ ಬರೀ ನಾನು ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಿಬಿಟ್ಟು ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇತ್ತು ಅದನ್ನೆಲ್ಲ ಕೂಡ ನಾನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಾಡಿದ್ದೀನಿ. ಸೊ ಇದೇ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಆ ಒಂದು ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು.
ಇವಾಗ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ಹಾಗೆ ಡ್ರೈ ಆಗಿನಿ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಲಿ, ಸೊ ಅದು ತಣ್ಣಗಾಗೋಷ್ಟರಲ್ಲಿ ಈ ಕಡೆ ನಾನು ಇನ್ನೂ ಒಂದು ಬೌಲಲ್ಲಿ ಒಂದು ಬೌಲಷ್ಟು ಖರ್ಜೂರನ ತೊಗೊಂಡಿದ್ದೀನಿ, ಒಣ ಖರ್ಜೂರ, ಮತ್ತು ಒಂದು ಅರ್ಧ ಬೌಲಷ್ಟು ಕಲ್ಸಕ್ಕರೆಯನ್ನ ಹಾಕ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಕಲ್ಸಕ್ಕರೆ ಇದು ಕೂಡ ಬಾಡಿಗೆ ತುಂಬಾ ತಂಪು, ಇಲ್ಲ ಅಂದರೆ ನೀವು ಅದ್ರ ಬದಲಾಗಿ ನಾರ್ಮಲ್ ಸಕ್ಕರೆ ಕೂಡ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಒಣ ಖರ್ಜೂರನ ತೊಗೊಂಡಿದ್ದೀನಿ. ಸೊ ಒಣ ಖರ್ಜೂರ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ನಾನು ಎಲ್ಲ ಕೂಡ ಮಿಕ್ಸರಲ್ಲಿ ಸ್ಮೂತಾಗಿ ಇದ್ರ ಪೌಡರನ್ನು ಮಾಡ್ಕೋತೀನಿ. ಸೊ ಎಷ್ಟು ಸ್ಮೂತಾಗಿ ನಿಮಗೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೋ ಅಷ್ಟು ಸ್ಮೂತಾಗಿ ಪೌಡರನ್ನು ಮಾಡ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಮಾಡಿದ್ರೆ ನೀವು ಮಿಲ್ಲಲ್ಲೆಲ್ಲ ಹಾಕಿಸ್ಕೊಂಬರ್ಬೋದು, ಆದರೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಮನೆಯಲ್ಲಿನೇ ಹಾಗೆ ಮಿಕ್ಸರಲ್ಲಿ ನಾನು ಇದನ್ನು ಪೌಡರ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ಸೊ ಆವಾಗವಾಗ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗೂ ಕೂಡ ಇರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಟ್ಟಿಗೆ ಒಂದೇ ಸರ್ತಿ ಏನು ಮಾಡಿ ಇಡೋದಿಲ್ಲ. ಸೊ ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಇದನ್ನು 2 ಬ್ಯಾಚಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೇಮ್ ಇದೇ ಥರ ನೀವು ಇದಕ್ಕೆ ಉಂಡಿ ಕೂಡ ಕಟ್ಕೋಬೋದು. ಮತ್ತು ಇನ್ನೂ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ನಾನಿಲ್ಲಿ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು, ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ 2 ಬ್ಯಾಚಲ್ಲಿ ನಾನು ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ತುಂಬಾ ಬಿಸಿ ಇದೆ, ಸೊ ಹಾಗಾಗಿ ನೀವು ಈ ತಕ್ಷಣಕ್ಕೆ ಇದನ್ನು ನೀವು ಯಾವುದಾದ್ರೂ ಕಂಟೈನರಲ್ಲಿ ಹಾಗೆ ಹಾಕಿಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಒಂದು 2-3 ಅವರ್ಸ್ ಹಾಗೇ ಓಪನ್ನಲ್ಲಿನೇ ಬಿಟ್ಟುಬಿಡಿ, ಸ್ವಲ್ಪ ಇದೆಲ್ಲ ತಣ್ಣಗಾಗಲಿ. ನಾನು ಇದನ್ನು ನೈಟಲ್ಲಿ ಮಾಡಿದ್ದೆ, ಸೊ ಹಾಗಾಗಿ ನಾನು ಓವರ್ ನೈಟ್ ಇದನ್ನು ಹಾಗೇ ಇಟ್ಟಿದ್ದೆ ಹೊರಗಡೆನೇ. ಸೊ ಮೇಲುಗಡೆ ಒಂದು ಯಾವುದಾದ್ರೂ ತಿಳುವಾಗಿರುವಂಥ ಬಟ್ಟೆನ ಮುಚ್ಚಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಅದು ಕಂಪ್ಲೀಟಾಗಿ ಎಲ್ಲ ತಣ್ಣಗಾದಮೇಲೆ ನಾನು ಮತ್ತೆ ಒಂದು 8 ಕಂಟೈನರಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿಟ್ಕೊಂಡಿದ್ದೆ. ಇದನ್ನು ನೀವು ಫ್ರಿಜ್ಜಲ್ಲೇ ತಲ್ಲ ಏನು ಇಡೋದು ಬೇಕಾಗಲ್ಲ, ಸೊ ಹಾಗೇ ಹೊರಗಡೆನೇ ಇಟ್ಟರೂ ಕೂಡ ನಿಮಗೆ ಆರಾಮಾಗಿ ಇದು 15-20 ದಿವಸದ ತನಕ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಸೊ ನನ್ನ ಹತ್ರ ಕೂಡ ಪೌಡರ್ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫ್ರೆಶ್ ಆಗಿ ನಾನು ಮಾಡ್ಕೊಂಡ್ಬಿಟ್ಟು ಊರಿಗೆ ಕೂಡ ನಾನು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಅವತ್ತು ಸಂಜೆ ಟೈಮಲ್ಲಿ ನಾನು ಹೆಸರುಬೇಳೆ ಪಾಯಸನ ಮಾಡಿದ್ದೆ. ಇದು ಅಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಹೆಸರುಬೇಳೆ ಕೂಡ ಬಾಡಿಗೆ ತುಂಬಾ ತಂಪಂತ ಹೇಳ್ತಾರೆ. ಸೊ ಇವಾಗಂತೂ ಎಷ್ಟು ಬಿಸಿಲಿದೆ, ಸೊ ಆವಾಗವಾಗ ಈ ಪಾಯಸನ ಮಾಡಿಬಿಟ್ಟು ಕುಡಿಯೋದ್ರಿಂದ ಬಾಡಿ ತುಂಬಾ ತಂಪಾಗಿರುತ್ತೆ, ಹಾಗೆ ಇದು ಹೆಸರುಬೇಳೆ ಪಾಯಸ ಬೇಗ ಕೂಡ ಆಗುತ್ತೆ. ಇದನ್ನು ಕಂಪ್ಲೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಲೂ ಇದ್ರದ್ದು ಡಿಟೇಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದಕ್ಕೂ ಕೂಡ ನಾನು ಒಂದು 2-3 ಟೀಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಹಾಕಿದ್ದೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಆಮೇಲೆ ಅದ್ರದ್ದು ಹಿಂದಿನ ದಿವಸನೇ ನಾನು ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಇವಾಗಂತೂ ಡಿಮಾರ್ಟ್ಗೆ ಹೋಗಿಬಿಟ್ಟು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಯಿತು, ಏನೂ ಜಾಸ್ತಿ ಅಷ್ಟೊಂದು ಏನು ಸಾಮಾನು ಇರಲಿಲ್ಲ, ಇದ್ದಿರೋ ಸಾಮಾನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ. ಯಾಕಂದರೆ ಇವಾಗ ನಾನು ಊರಿಗೆ ಹೋದರೆ ಮೇ ಬಿ ಒಂದು 10-15 ದಿವಸ ಆದರೂ ಹಾಗೆ ಆಗುತ್ತೆ. ಸೊ ಬರೋಷ್ಟರಲ್ಲಿ ಮತ್ತೆ ಎಲ್ಲ ಉಳಿದಿರೋಂಥ ಕಾಳಲ್ಲೆಲ್ಲ ಹುಳ ಆದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಜಸ್ಟ್ ನಾನು ಎಲ್ಲ ನೋಡ್ತಾ ಇದ್ದೆ. ಸೊ ಆವಾಗ ನಾನು ಇದು ರೇಷನ್ ಅಕ್ಕಿ ಚೆಕ್ ಮಾಡಿದಾಗ ಸ್ವಲ್ಪ ಅದರಲ್ಲೆಲ್ಲ ಹುಳ ಆಗಿರೋ ಥರ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಒಂದ್ಸತಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಇದಕ್ಕೆ ಬೋರಿಗೆ ಪೌಡರ್ ಎಲ್ಲ ಹಚ್ಚಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡಿ ಇವಾಗ ಅದಕ್ಕೆ ಬೋರಿಗೆ ಪೌಡರನ್ನು ಹಚ್ತಾ ಇದ್ದೀನಿ. ಹಾಗೆ ಇದು ಬೋರಿಕ್ ಪೌಡರ್ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ, ಎಲ್ಲ ಕಾಳುಗಳಿಗಿರ್ತಲ್ಲ ನೀವು ಇದನ್ನು ಹಚ್ಚಿಡ್ಬೋದು, ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಚ್ಚಬಾರ್ದು, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಚ್ಚಬೇಕು ಅಷ್ಟೇ. ಅಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಮನೆ ಹತ್ತಿರದಲ್ಲಿನೇ ರಿಲಯನ್ಸ್ ಇದೆ, ಅಲ್ಲೇ ಹೋಗಿದ್ದೆ ನಾನು. ಊರಿಂದ ಅಪ್ಪ ಅಣ್ಣ ಯಾರೇ ಬರಲಿ ಅವರು ಹೋಗಬೇಕಾದ್ರೆ ಕ್ಯಾರೆಟ್ ಬೀನ್ಸ್ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಮತ್ತು ಚೀಸ್ ಈ ಥರ ಎಲ್ಲ ಕೂಡ ತೊಗೊಂಡು ಹೋಗ್ತಾರೆ, ಊರಲ್ಲೆಲ್ಲ ಚೆನ್ನಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಇಲ್ಲಿಂದಲೇ ಕೊಟ್ಬಿಟ್ಟು ಕಳಿಸ್ತೀನಿ, ನಾನೇನು ಡಿಮಾರ್ಟ್ಗೆ ಹೋಗಿರಲಿಲ್ಲ, ಸರಿ ಇಲ್ಲಿಂದಲೇ ತೊಗೊಂಡು ಹೋಗೋಣ ಅಂತ ಇವಾಗ ಬಂದ್ಬಿಟ್ಟು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ 2 ದಿವಸದಲ್ಲಿ ಉಗಾದಿ ಹಬ್ಬ ಕೂಡ ಇತ್ತು, ಹೂವು ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅವತ್ತು ಮಾರ್ಕೆಟಲ್ಲಿ ಕೂಡ ಹೂವು ಇರಲಿಲ್ಲ ಮತ್ತು ರಿಲಯನ್ಸಲ್ಲಿ ಕೂಡ ಅಷ್ಟೊಂದು ಹೂವು ಏನು ಬಂದಿರಲಿಲ್ಲ, ಒಂದು 2 ಪ್ಯಾಕ್ ಅಷ್ಟನ್ನ ಹೂವು ತೊಗೊಂಡೆ ಅಷ್ಟೇ. ನಾನು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನಮ್ಮ ಮನೆಯವರು ಒಬ್ಬರೇ ಇರ್ತಾರೆ, ಅವರೇನು ಅಡುಗೆ ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಫ್ರಿಜ್ ಕೂಡ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ, ಸೊ ತರಕಾರಿ ಕೂಡ ಅದರಲ್ಲಿ ಏನೂ ಇಲ್ಲ. ಸೊ ಡೈಲಿ ನಮ್ಮ ಮನೆಯವರು ಗಿಡಗಳಿಗೆಲ್ಲ ನೀರು ಹಾಕ್ತಾರೆ. ಸೊ 4:30 ನಮ್ಮದು ಟ್ರೈನ್ ಇರೋದು, ಮನೆಯಿಂದ 2:30 3 ಗಂಟೆ ಅನ್ನೋಷ್ಟರಲ್ಲಿ ಹೊರಡಬೇಕು. ಆಲ್ರೆಡಿ ಟ್ಯಾಕ್ಸಿ ಬಂದಿದೆ ಮನೆ ಮುಂದಗಡೆ, ಎಲ್ಲ
ಎಲ್ಲ ಲಗೇಜ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೋಗ್ತೀವಿ, ಬನ್ನಿ ಕೊಡೋಣ. ನಾವು ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಒಂದು 2 hours ಆದರೂ ಬೇಕಾಗುತ್ತೆ. ಸೊ ಟ್ರಾಫಿಕ್ ಜಾಸ್ತಿ ಇದ್ದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಯಾವಾಗೂ ಕೂಡ ಹೋಗಬೇಕಾದ್ರೆ ಮನೆಯಿಂದ 2:30-3 ಗಂಟೆಗೆ ಮನೆಯಿಂದ ಬಿಡ್ತೀವಿ. ಸೊ ಅಲ್ಲಿ 3:30-4 ಗಂಟೆ ಅನ್ನಷ್ಟರಲ್ಲಿ ರೀಚ್ ಆಗಿಬಿಡ್ತೀವಿ. ಹೋಗಿಬಿಟ್ಟು ಒಂದು 1/2 hour ಅಲ್ಲೇ ಕುತ್ಕೋತೀವಿ, ಅದು ಪರವಾಗಿಲ್ಲ ಅನಿಸುತ್ತೆ. ಅಕಸ್ಮಾತ್ ಲೇಟ್ ಆದರೆ ತುಂಬ ಲಗೇಜ್ ಇರುತ್ತೆ, ಬೇಗ ಕೂಡ ಹೋಗೋದಕ್ಕೆ ಆಗೋದಿಲ್ಲ, ಮಕ್ಕಳು ಕೂಡ ಚಿಕ್ಕವರಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯವರು ಯಾವಾಗೂ ಕೂಡ ಅಲ್ಲೇ ಹೋಗಿಬಿಟ್ಟು ಕುತ್ಕೊಳ್ಳೋಣ, ಆದರೆ ಮನೆಯಿಂದ ಆದಷ್ಟು ಬೇಗ ಹೊರಡೋಣ ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದೆಲ್ಲ ಲಗೇಜ್ ಇದೆ, ಎಲ್ಲ ಕೂಡ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿ ಫೈನಲಿ ನಾವು ಮೇ ಬಿ 4:15 ಅನ್ನಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ವಿ. ಅವತ್ತು ಸಂಡೇ ಇತ್ತು, ಸೊ ಹಾಗಾಗಿ ನಮ್ಮ ಮನೆಯವರೇನು ಆಫೀಸ್ ಇರಲಿಲ್ಲ, ಅವರೇ ನಮಗೆ ಬಿಡೋದಕ್ಕೆ ಅಂತ ಬಂದಿದ್ದರು. ಪ್ರತಿ ಸರ್ತಿ ಊರಿಂದ ಅಪ್ಪ ಅಣ್ಣ ಯಾರಾದರೂ ನಮಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾಯಿದ್ರು, ಆದರೆ ಇದೇ ಫಸ್ಟ್ ಟೈಮ್ ನಾವು 3 ಜನ ಹೋಗ್ತಾ ಇರೋದು. ಸ್ವಲ್ಪ ಭಯ ಇದೆ, ಯಾಕಂದರೆ ಬೆಳಗ್ಗೆ ಅಲ್ಲಿ 4:30 ನಾವು ಅಲ್ಲಿ ಇಳಿಬೇಕು. ಸೊ ಹಾಗಾಗಿ ಅಷ್ಟು ಬೇಗ ನಮಗೆ ಎಚ್ಚರಾಗುತ್ತೋ ಇಲ್ಲೋ ಅಂತ ಸ್ವಲ್ಪ ಭಯ ಇದೆ. ಆದರೂ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಅಷ್ಟೊಂದು ನಿದ್ದೆ ಏನು ಬರೋದಿಲ್ಲ. ಸೊ ಅದು ನೈಟ್ ಟೈಮ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಆದರೆ ನಾವು 2-tier AC ಬುಕ್ ಮಾಡಿದ್ವಿ. ಸೊ ನಾವು ಲಾಸ್ಟ್ ಮೂಮೆಂಟಲ್ಲೇ ಬುಕ್ ಮಾಡಿದ್ವಿ, ಅದು ನಮಗೆ ಇಬ್ಬರಿಗೂ ಕೂಡ ತಳಗಡೆದೆ ಸೀಟ್ ಸಿಕ್ಕಿದೆ, ಅದು ತುಂಬಾ ಒಳ್ಳೆಯದು. ಮಿಡಲ್ ಸಿಕ್ಕಿದ್ರೆ ಅದು ಇನ್ನೂ ಕಷ್ಟ ಆಗಿರೋದು. ಯಾರಿಗಾದರೂ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು. ನನ್ನ ಮಗನೇನು ಟಿಕೆಟ್ ಇರಲಿಲ್ಲ, ಜಸ್ಟ್ ಬರೀ ನಂದು ಮತ್ತು ನನ್ನ ಮಗಳದ್ದು ಅಷ್ಟೇ ಇತ್ತು. ಟ್ರೈನಲ್ಲಿ ಹೋದ ಮೇಲೆ ನಾನು ಚೆಕ್ ಮಾಡ್ತಾ ಇದ್ದೆ ಬ್ಯಾಗಲ್ಲಿ ಏನೇನು ತೊಗೊಂಡಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ. ಯಾಕಂದರೆ ಗಡಿಬಿಡಿಯಲ್ಲಿ ನನಗೆ ಮರ್ತೆ ಹೋಗಿಬಿಟ್ಟಿತ್ತು. ಸೊ ಏನೇನು ಹಾಕಿದ್ದೀನಿ ಏನಿಲ್ಲ ಅಂತ ಅಂದ್ಬಿಟ್ಟು, ಸೊ ಒಂದ್ಸತಿ ಆರಾಮಾಗಿ ಟ್ರೈನಲ್ಲಿ ಕೂತ ಮೇಲೆ ನಾನು ಒಂದ್ಸತಿ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಹಾಗೆ ರೀಸೆಂಟಾಗಿ ನಾವು ಟ್ರಿಪ್ಗೆ ಹೋಗಿದ್ವಿ, ಸೊ ಆವಾಗ ನಾನು ಇದೇ ಬ್ಯಾಗನ್ನೇ ತೊಗೊಂಡು ಹೋಗಿದ್ದೆ. ಸೊ ಬಂದ ಮೇಲೆ ಕೂಡ ನಾನು ಆ ಬ್ಯಾಗನ್ನು ಏನು ಓಪನ್ ಮಾಡೋದಾಗಲಿ ಮತ್ತು ಎಲ್ಲದರಲ್ಲಿರೋಂಥ ಸಾಮಾನ್ಯತೆಯನ್ನು ತೆಗೆದಿರಲಿಲ್ಲ, ಹಾಗೇನೇ ಇಟ್ಬಿಟ್ಟಿದ್ದೆ. ಮತ್ತು ನಾವು ಊರಿಗೆ ಹೋಗೋದು 1-3 ದಿವಸ ಅಷ್ಟೇ ಇತ್ತು. ಸೊ ಯಾಕೆ ಮತ್ತೆ ಸುಮ್ಮನೆ ತೆಗೆಯೋದು ಹಾಕೋದು ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಇರೋಂಥ ಏನೂ ಸಾಮಾನನ್ನು ತೆಗೆದೇ ಇರಲಿಲ್ಲ, ಹಾಗೇನೇ ಇಟ್ಟಿದ್ದೆ. ಜಸ್ಟ್ ಬರೀ ಎಕ್ಸ್ಟ್ರಾ ಮೊಬೈಲ್ ಚಾರ್ಜರ್ ಅದು ಏನು ಬೇಕಿತ್ತು ಅದನ್ನಷ್ಟೇ ನಾನು ಇಟ್ಕೊಂಡು ಇವಾಗ ಬಂದೆ. ಅದಕ್ಕೆ ಒಂದ್ಸತಿ ನಾನು ಕನ್ಫರ್ಮ್ ಮಾಡಿಕೊಂಡೆ ಏನೇನಿದೆ ಏನೇನಿಲ್ಲ ಅಂತ ಅಂದ್ಬಿಟ್ಟು. ಸೊ ಮೇ ಬಿ ಎಲ್ಲ ಕೂಡ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ನಮ್ಮ ಮನೆಯವರು ಕೂಡ ಟ್ರೈನ್ ಸ್ಟಾರ್ಟ್ ಆದಮೇಲೆ ಅವರು ಕೂಡ ರಿಟರ್ನ್ ಮನೆಗೆ ಹೋದರು. ಇವಾಗ ನಾವು ಕೂಡ ಸ್ವಲ್ಪ ದೂರ ಬಂದಿದ್ದೀವಿ, ಆಲ್ಮೋಸ್ಟ್ ಬೆಂಗಳೂರು ದಾಟಿದ್ದೀವಿ. ಆವಾಗ ನನ್ನ ಮಗನಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡು ಅಂತ ಹೇಳ್ದ. ನಾನು ಕೂಡ ಬರಬೇಕಾದ್ರೆ ಏನು ಅಷ್ಟೊಂದು ಸ್ನ್ಯಾಕ್ಸ್ ಏನು ತೊಗೊಂಬಂದಿರಲಿಲ್ಲ, ಮತ್ತು ಮಧ್ಯಾಹ್ನ ಊಟ ಕೂಡ ನನಗೆ ಮಾಡೋದಾಗಲಿಲ್ಲ. ಸೊ ನನ್ನ ಮಕ್ಕಳು ಯಾವಾದರೂ ಇಷ್ಟಪಡ್ತಾರೆ, ಸೊ ಅದನ್ನು ಅವ್ರ ಪಪ್ಪನೇ ಹೊರಗಡೆಯಿಂದ ತೊಗೊಂಡು ಬಂದಿದ್ದರು. ಸೊ ಅದನ್ನೇ ಜಸ್ಟ್ ನಾನು ಬಾಕ್ಸಿಗೆ ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಪ್ಯಾಕಿಂಗ್ ಕೆಲಸ ಆ ಕೆಲಸ ಅಂತ ಅಂದ್ಬಿಟ್ಟು ತುಂಬಾ ಬ್ಯುಸಿ ಆಗಿದೆ, ಮನೆಯಲ್ಲಿ ಲಂಚ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಅದಕ್ಕೆ ಅವ್ರ ಮಗಳು ಫೇವ್ರೇಟ್ ಬಿರಿಯಾನಿನ ತೊಗೊಂಡು ಬಂದಿದ್ದರು, ವೆಜ್ ಬಿರಿಯಾನಿ. ನಾವಂತೂ ನಾನ್ ವೆಜ್ ಅದು ಏನು ತಿನ್ನೋದಿಲ್ಲ. ಸೊ ವೆಜ್ ಬಿರಿಯಾನಿನ ತೊಗೊಂಡು ಬಂದಿದ್ದರು. ಮತ್ತು ಸರ್ ನನ್ನ ಮಗನಿಗೆ ಸ್ವಲ್ಪ ಫ್ರೈಡ್ ರೈಸ್ ತೊಗೊಂಡು ಬಂದಿದ್ದರು, ತುಂಬ ಖಾರ ಇದ್ದರೆ ನನ್ನ ಮಗ ತಿನ್ನೋದಿಲ್ಲ. ಸೊ ಹಾಗಾಗಿ ಅವನಿಗೋಸ್ಕರ ಫ್ರೈಡ್ ರೈಸನ್ನು ತೊಗೊಂಡು ಬಂದಿದ್ದರು. ನಾನು ಕೂಡ ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ, ಹಾಗೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಸೊ ನಾನು ಕೂಡ ಟ್ರೈನಲ್ಲಿ ಬಂದುಬಿಟ್ಟು ಹಾಗೆ ಮಕ್ಕಳ ಜೊತೆಯೇ ಊಟ ಮಾಡಿಬಿಟ್ಟು, ಸೊ ಬೇಗನೆ ಊಟ ಮಾಡಿದೆ ಅವತ್ತು ನಾನು. 6:30 ಆಗಿತ್ತು ಅನಿಸುತ್ತೆ. ಟ್ರೈನಲ್ಲಿ ಸ್ನ್ಯಾಕ್ಸ್ ಕೂಡ ಅಷ್ಟೊಂದೇನು ಸರಿಯಾಗಿ ಸಿಗೋದಿಲ್ಲ. ಸೊ ಸ್ನ್ಯಾಕ್ಸ್ಗಿಂತ ಊಟ ಮಾಡೋದೇ ಬೆಸ್ಟ್ ಅಂತ ಅಂದ್ಬಿಟ್ಟು ನಾನು ಕೂಡ ಹಾಗೇ ಊಟ ಮಾಡ್ಕೊಂಡ್ಬಿಟ್ಟೆ. ಒಂದ್ಸತಿ ಎಲ್ಲ ಮಕ್ಕಳಿಗೆ ನಾವು ಊಟ ಮಾಡಿದ್ರೆ ಎಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಇಡ್ಬೋದು ಅಂತ ಅಂದ್ಬಿಟ್ಟು, ಹಾಗೆ ನಾವು ಕೂಡ ಎಲ್ಲರೂ ಕೂಡ ಜೊತೆಯಲ್ಲೇ ಊಟ ಮಾಡಿಕೊಂಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಟ್ಟೆ. ಹಾಗೆ ಇವಾಗಂತೂ ಸಮ್ಮರ್ ಇದೆ, ಯಾಕೆ ಸುಮ್ಮನೆ ಸ್ವೆಟರ್ ತೊಗೊಂಡು ಹೋಗೋದು ಅಂತ ಅಂದ್ಬಿಟ್ಟು ನಾನು ಮಕ್ಕಳದು ಕೂಡ ಸ್ವೆಟರ್ ತೊಗೊಂಡು ಬಂದಿರಲಿಲ್ಲ. ಏನು ಟ್ರೈನ್ ಬೆಳಗ್ಗೆ 5:00 ಮಾಮ ಬರ್ತಾನೆ ಕರ್ಲಿ, ಏನೂ ಕಾಣಿಸಲ್ಲ ಅವರಿಗೆ. ನಿಂಗೆ ಕಾಣಿಸ್ತದ? ಹೌದಾ?
ನಾವೇ ಕಾಣಿಸ್ತೀವಿ. ಸೊ ಟೈಮ್ ಇವಾಗ ರಾತ್ರಿ 1 ಗಂಟೆ ಆಗಿದೆ. ಯಾವ ಸ್ಟೇಷನ್ ಪಿಲ್ಲು? ರಾಯಚೂರು ಬಂದಿದೆ ಇವಾಗ ರಾತ್ರಿ 1 ಗಂಟೆ. ಜನ ನೋಡಿ ಎಷ್ಟು ಓಡಾಡ್ತಾ ಇದ್ದಾರೆ ಅಂತ. ಚೊಟ್ಟು ಬಿದ್ದಿದೆ. ಮನ್ಕೊಂಡಿಲ್ಲ ಪಿಲ್ಲು ರಾತ್ರಿ? ಸೊ ಇನ್ನು 5 ಸ್ಟೇಷನ್ ಇದೆ ನಮ್ದು. ಹೇಳೋದಕ್ಕೆ 6 ನಮ್ದೇ 5. ಇವಾಗ ರಾಯಚೂರು ಸ್ಟೇಷನ್ ಇದೆ. ಟೈಮ್ ರಾತ್ರಿ 1 ಗಂಟೆ ಆಗಿದೆ. ಮೂವಾಯ್ತು ಟ್ರೈನ್. ಒಂದು ಮಗು ನನ್ನ ಮಗನಿಗಂತೂ ನಿನ್ನೆ ಬರ್ತಾ ಇಲ್ಲ. ಸರ್ಪ್ರೈಸ್ ಸ್ಕೂಲ್.